ಐದು ವರ್ಷ ಆಳಿದ ಲಿಂಗಾಯತರು ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಅಖಾಡ ಕೇಳಿದ ದೊಡ್ಡ ಗೌಡರಿಂದ ಒಕ್ಕಲಿಗ ಅಸ್ಮಿತೆ ಅಸ್ತ್ರ ಪ್ರಯೋಗ. ರಾಜ್ಯ ರಾಜಕಾರಣದಲ್ಲಿ ಶುರುವಾಗುತ್ತಾ ಲಿಂಗಾಯತರು ವರ್ಸಸ್ ಗೌಡರ ಫೈಟ್. ಲೋಕಸಭಾ ಸಮರದ ದಿಕ್ಸೂಚಿಯಾಗಲಿದೆಯಾ ಗೌಡರ ಸ್ಫೋಟಕ ಹೇಳಿಕೆ? ಇದೇ ಕ್ಷಣದ ಸ್ಪೆಷಲ್. ಲಿಂಗಾಯತರು ಏನ್ ಮಾಡಿದ್ದಾರೆ? ರಾಜ್ಯ ರಾಜಕೀಯದಲ್ಲಿ ಪ್ರಬಲ ಸಮುದಾಯಗಳದ್ದೇ ಅಬ್ಬರ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಮತ್ತೆ ಜಾತಿ ದಂಗಲ್ ಆರಂಭವಾಗಿರುವ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ. ಜಾತಿ ದಂಗಲ್ನ ಅಖಾಡಕ್ಕೆ ಇಳಿದಿರುವ ದೊಡ್ಡಗೌಡರು ಲಿಂಗಾಯತ ನಾಯಕರಿಗೆ ಗುದ್ದು ನೀಡಿದ್ದಾರೆ. ದೇವೇಗೌಡರು ನೀಡಿದ ಸ್ಫೋಟಕ ಹೇಳಿಕೆ ಏನು? ದೊಡ್ಡಗೌಡರು ಅಂತಹ ಹೇಳಿಕೆ ಕೊಡೋದಕ್ಕೆ ಕಾರಣ ಆದ್ರೂ ಏನು? ಬನ್ನಿ ನೋಡ್ಕೊಂಡ್ ಬರೋಣ. ಸಾಲ ಮನ್ನಾ ಸಂಕಟ, ರೈತರ ಹೋರಾಟ, ಬಜೆಟ್ ಬಡಿದಾಟ, ಕಾಂಗ್ರೆಸ್ ನಾಯಕರಿಂದಲೇ ಬಹಿರಂಗ ಟೀಕೆ, ಸಿದ್ದರಾಮಯ್ಯ ಪತ್ರ ಪೊಲಿಟಿಕ್ಸ್, ಯಡಿಯೂರಪ್ಪ ನಿರಂತರ ವಾಗ್ದಾಳಿ, ಫೈನಲಿ ಮಣ್ಣಿನ ಮಗ ಖ್ಯಾತಿಯ ದೇವೇಗೌಡರ ನೆಚ್ಚಿನ ಮಗ ಕುಮಾರಸ್ವಾಮಿ ಕಣ್ಣೀರು. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಏನೋ ನಿಮ್ಮ ಅಣ್ಣನೋ ತಮ್ಮನೋ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಹೇಳಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟು ದಿನ ಇವೆಲ್ಲವನ್ನು ನೋಡ್ತಿದ್ದ ದೇವೇಗೌಡರು ಇದೀಗ ನೇರವಾಗಿಯೇ ಅಖಾಡಕ್ಕಿಳಿದಿದ್ದಾರೆ. ಉತ್ತರ ಕರ್ನಾಟಕದ ನಿರ್ಲಕ್ಷ್ಯ, ಅಂಟಮಾಸ್ ಬಜೆಟ್, ಒಕ್ಕಲಿಗರ ಸರ್ಕಾರ, ಹೀಗೆ ಎಲ್ಲ ಹತ್ತಾರು ಟೀಕೆಗಳಿಗೂ ಒಂದಾದ ಮೇಲೊಂದರಂತೆ ಸ್ಪಷ್ಟನೀಯ ರೂಪದ ನೇರ ನೇರ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲರು, ಬೊಮ್ಮಯ್ಯವರು, ಇವತ್ತು ಮತ್ತೆ ವೀರೇಂದ್ರ ಪಾಟೀಲರು, ಅದಾದ್ಮೇಲೆ ಇವರು ಜಗದೀಶ್ ಶೆಟ್ಟರು, ಯಡಿಯೂರಪ್ಪನವರು, ಇಷ್ಟು ನನ್ನ ಲೆಕ್ಕ ಕೊಡ್ಬಿಡ್ತೀನಿ. 25 ವರ್ಷ ಅವರು ಆಳಿದ್ದಾರೆ. ಒಕ್ಕಲಿಗ ಕೃಷ್ಣ 5 ವರ್ಷ ಇದ್ದ, ನನ್ನ ಮಗ 20 ತಿಂಗಳಿದ್ದ, ನಾನು 1 ವರ್ಷ ಇದ್ದ. ಆಯ್ತಾ, ನಿಮಗೆ ಸಮಾಧಾನ ಆಯ್ತಾ? ನಾವೇನು ಮಾಡಿದ್ವಿ? ಅವರು 25 ವರ್ಷ ಲಿಂಗಾಯತ ಆಡಿದ್ದಾರಲ್ಲಿ ಈ ಭಾಗದಲ್ಲಿ, ಅವರೇನೇನು ಮಾಡಿದ್ದಾರೆ? ಆಗ ನಿಮ್ಮ ಕೂಗಿಗೆ ಏನಾದರೂ ಬೆಲೆ ಇದೆಯೋ ಬೆಲೆ ಇಲ್ಲೋ ಅನ್ನೋದನ್ನ ರಾಜ್ಯದ ಮಹಾಜನತೆ ತೀರ್ಮಾನ ಮಾಡಿದ್ರು. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜಾತಿ ದಂಗಲ್. ಎಷ್ಟು ವರ್ಷ ಲಿಂಗಾಯತರು ಏನ್ ಮಾಡಿದ್ದಾರೆ? ಅಖಾಡಕ್ಕಿಳಿದ ಗೌಡರಿಂದ ಲಿಂಗಾಯತ ನಾಯಕರಿಗೆ ಗೊದ್ದು. ಎಸ್, ಗೌಡರ ಈ ಮಾತು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜಾತಿ ದಂಗಲ್ ಸೃಷ್ಟಿಸುವ ಹವಾಮಾನ ಮುನ್ಸೂಚನೆಗಳನ್ನ ಕೊಟ್ಟಿದೆ. ಹಾಗಾದ್ರೆ ಲಿಂಗಾಯತ ನಾಯಕರು ಕಳೆದ 25 ವರ್ಷಗಳಲ್ಲಿ ಏನನ್ನೂ ಮಾಡಿಲ್ವಾ? ಗೌಡರ ಮಾತು ನಿಜಾನ? ಇಂಥದ್ದೊಂದು ಪ್ರಶ್ನೆ ಎದುರಾಗುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮುನ್ನ ರಾಜ್ಯ ರಾಜಕಾರಣದಲ್ಲಿನ ಪ್ರಬಲ ಜಾತಿಗಳ ಪೊಲಿಟಿಕಲ್ ಫೈಟ್ ಹೇಗಿತ್ತು ಅಂತ ನೋಡಬೇಕು. ರಾಜ್ಯ ರಾಜಕೀಯದಲ್ಲಿ ಪ್ರಬಲ ಸಮುದಾಯಗಳದ್ದೇ ಅಬ್ಬರ. ಬರೋಬ್ಬರಿ 25 ವರ್ಷ ರಾಜ್ಯದಲ್ಲಿ ಲಿಂಗಾಯತರದ್ದೇ ಪ್ರಾಬಲ್ಯ. ಮತ್ತೆ ಆರಂಭವಾಗಿದೆ ಪ್ರಬಲ ಸಮುದಾಯಗಳ ಗುದ್ದಾಟ. ದೇವೇಗೌಡರ ಬಾಯಲ್ಲಿ ಮತ್ತೆ ಲಿಂಗಾಯತ ಮತ್ತು ಒಕ್ಕಲಿಗ ಅನ್ನೋದರ ಬಗ್ಗೆ ಮಾತು ಕೇಳಿ ಬರ್ತಿದೆ. ಇದಕ್ಕೆಲ್ಲ ಕಾರಣಗಳಿವೆ. ರಾಜ್ಯ ರಾಜಕೀಯದ ಇತಿಹಾಸದಲ್ಲೇ ಈ ಸಮುದಾಯಗಳ ನಡುವಿನ ಪೈಪೋಟಿ ಆರಂಭವಾಗಿತ್ತು. ಕರ್ನಾಟಕದ ರಾಜಕೀಯದ ಆರಂಭದಿಂದಲೂ ಲಿಂಗಾಯತ ಸಮುದಾಯದ ಪ್ರಾಬಲ್ಯವಿತ್ತು. ಬಳಿಕ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯದ ನಡುವೆ ಪೈಪೋಟಿ ಆರಂಭವಾಗುತ್ತೆ. ಸದಾ ಈ ಎರಡು ಸಮುದಾಯದ ಪ್ರಾಬಲ್ಯವಿದ್ದಷ್ಟು ಮತ್ತೆ ಬೇರೆ ಯಾವುದೇ ಸಮುದಾಯದ ಪ್ರಾಬಲ್ಯವೂ ಕರ್ನಾಟಕ ರಾಜಕೀಯದಲ್ಲಿ ಇರಲಿಲ್ಲ.
ಬ್ರಾಹ್ಮಣ ಸಮುದಾಯದ ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಮತ್ತು ರಾಮಕೃಷ್ಣ ಹೆಗಡೆ ಹೊರತುಪಡಿಸಿ ಬ್ರಾಹ್ಮಣ ಸಮುದಾಯದಿಂದ ಮುಖ್ಯಮಂತ್ರಿ ಯಾರೂ ಆಗಿಲ್ಲ. ಈ ನಡುವೆ ಪೈಪೋಟಿ ಕೊಟ್ಟ ನಾಯಕ ಅಂದ್ರೆ ಅದು ಹಿಂದುಳಿದ ವರ್ಗದ ಆಶಾಕಿರಣವಾಗಿದ್ದ ದೇವರಾಜ್ ಅರಸ್ ಮಾತ್ರ. ಮತ್ತೆ ಹಿಂದುಳಿದ ವರ್ಗದ ನಾಯಕರು ಅಧಿಕಾರಕ್ಕೆ ಬರೋಕೆ ಹಲವು ವರ್ಷಗಳೇ ಹಿಡಿಯಿತು. ಮತ್ತೆ ಪೊಲಿಟಿಕಲ್ ಮ್ಯಾಥಮೆಟಿಕ್ ಚೇಂಜ್ ಆಗಿದ್ದು ಮತ್ತೊಬ್ಬ ಅಹಿಂದ ನಾಯಕ ಸಿದ್ದರಾಮಯ್ಯ ಅಧಿಕಾರಕ್ಕೇರಿದ ಮೇಲೆ. ಈ ಅವಧಿಗೂ ಮುನ್ನ ರಾಜ್ಯ ರಾಜಕಾರಣ ಅಂದ್ರೆ ಒಕ್ಕಲಿಗರು ವರ್ಸಸ್ ಲಿಂಗಾಯಿತರು ಎಂದೇ ಬಿಂಬಿತವಾಗಿತ್ತು. ಗೌಡರು ಸೂಕ್ಷ್ಮವಾಗಿ ಹೇಳ ಹೊರಟಿದ್ದು ಇದನ್ನೇ ಇರಬೇಕು. ಎಲ್ಲರದ್ದು ಅಧಿಕಾರ ಪ್ರೀತಿ, ಪ್ರಮುಖವಾಗಿ ಕಂಡದ್ದು ಪ್ರಬಲ ಜಾತಿ. ಎಲೆಕ್ಷನ್ ತಂತ್ರಗಾರಿಕೆಗಾಗಿ ರಾಜ್ಯದಲ್ಲಿ ಪಠಿಸಿದ್ದು ಜಾತಿ ಮಂತ್ರ. ಹಿಂದಿನ ಮೈಸೂರು ರಾಜ್ಯ ಮತ್ತು ರಾಜ್ಯ ಪುನರ್ ವಿಂಗಡಣೆ ನಂತರ ಅಸ್ತಿತ್ವಕ್ಕೆ ಬಂದ ಕರ್ನಾಟಕ ರಾಜ್ಯದಲ್ಲಿ ಈವರೆಗೆ ಒಟ್ಟು 22 ಮಂದಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ನಿಜವಾಗಿಯೂ ಕರ್ನಾಟಕದ ಪ್ರತಿ ಮತದಾರರಿಗೂ ಅಚ್ಚರಿಯಾಗಬಹುದು. ಕರ್ನಾಟಕದಲ್ಲಿ ಅವೆಷ್ಟೋ ಜಾತಿ ಸಮುದಾಯಗಳಿವೆ, ಆದರೆ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದು ಕೆಲವು ಜಾತಿ ಮತ್ತು ಸಮುದಾಯದ ನಾಯಕರು ಮಾತ್ರ. ಹೌದು, ರಾಜ್ಯದಲ್ಲಿ ಅವೆಷ್ಟೋ ಜಾತಿಗಳಿವೆ, ಪಂಗಡಗಳಿವೆ, ಒಳಪಂಗಡಗಳೂ ಇವೆ, ಆದರೆ ಯಾವತ್ತೂ ಅಷ್ಟು ಜಾತಿಯ ಯಾವುದೇ ನಾಯಕರು ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಸಫಲರಾಗಿಲ್ಲ. ಅಷ್ಟರ ಮಟ್ಟಿಗೆ ಕರ್ನಾಟಕ ರಾಜಕೀಯದಲ್ಲಿ ಪ್ರಬಲ ಜಾತಿಗಳದ್ದೇ ಲೆಕ್ಕಾಚಾರ. ಲಿಂಗಾಯತ ಮತ್ತು ಒಕ್ಕಲಿಗರ ಕೈಯಲ್ಲೇ ಅಧಿಕಾರದ ಚುಕ್ಕಾಣಿ. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಕೈಯಲ್ಲೇ ದೀರ್ಘಕಾಲ ರಾಜ್ಯದ ಆಡಳಿತದ ಚುಕ್ಕಾಣಿ ಇತ್ತು. ಸತತವಾಗಿ 7 ಮಂದಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಅನುಭವಿಸಿದ್ರು. ಇಲ್ಲಿಯವರೆಗೆ 2 ಬ್ರಾಹ್ಮಣರು ಮುಖ್ಯಮಂತ್ರಿಗಳಾಗಿ 8 ವರ್ಷಗಳ ಕಾಲ ಅಧಿಕಾರದಲ್ಲಿದ್ರು. ಹಿಂದುಳಿದ ವರ್ಗಗಳ 5 ಮಂದಿ ಈವರೆಗೆ ಮುಖ್ಯಮಂತ್ರಿ ಹುದ್ದೆಗೇರಿದ್ದಾರೆ. ಹೀಗೆ ಕರ್ನಾಟಕದಲ್ಲಿ ಕೆಲವೇ ಕೆಲವು ಜಾತಿಯ ಸಮುದಾಯದ ನಾಯಕರು ಅಧಿಕಾರವನ್ನು ಹಿಡಿಯುವಲ್ಲಿ ಸಫಲರಾಗಿದ್ದಾರೆ. ಇದನ್ನೇ ಗೌಡರು ಹೇಳಿದ್ದು. ನೀರಂಗಪ್ಪರು, ವೀರೇಂದ್ರ ಪಾಟೀಲರು, ಬೊಮ್ಮೆಯವರು, ಇವತ್ತು ಮತ್ತೆ ವೀರೇಂದ್ರ ಪಾಟೀಲರು, ಅದಾದ್ರೆ ಇವರು ಜಗದೀಶ್ ಶೆಟ್ಟರು, ಯಡಿಯೂರಪ್ಪನವರು. 1962 ಲಿಂಗಾಯತರ ಕೈಯಲ್ಲಿ ಅಧಿಕಾರದ ಗದ್ದುಗೆ. ಎಸ್ ನಿಜಲಿಂಗಪ್ಪ ಲಿಂಗಾಯತ ಸಮುದಾಯದ ಮೊದಲ ಮುಖ್ಯಮಂತ್ರಿ. 1956 ಎಸ್ ನಿಜಲಿಂಗಪ್ಪ ಅಧಿಕಾರದ ಗದ್ದುಗೆಯಿರುವ ಮೂಲಕ ಲಿಂಗಾಯತರ ಪ್ರಭಾವ ಹೆಚ್ಚಾಗುತ್ತದೆ. ಅಲ್ಲಿಂದ 1962 ಲಿಂಗಾಯತರ ಕೈಯಲ್ಲೇ ಮುಖ್ಯಮಂತ್ರಿ ಹುದ್ದೆ ಇರುತ್ತೆ. ಹೀಗೆ ರಾಜ್ಯದಲ್ಲಿ ಮತ್ತೊಂದು ಪ್ರಬಲ ಸಮುದಾಯದ ಜಾತಿ ಲೆಕ್ಕಾಚಾರದ ರಾಜಕಾರಣ ಆರಂಭವಾಗುತ್ತೆ. ಹೀಗಾಗಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಾಗಿ ಎಸ್ ನಿಜಲಿಂಗಪ್ಪ ಹೊರಹೊಮ್ಮುತ್ತಾರೆ. ಕಾಂಗ್ರೆಸ್ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ತಮ್ಮದೇ ಹೆಸರಿನಲ್ಲಿ ವರ್ಚಸ್ಸು ಬೆಳೆಸಿಕೊಳ್ಳುತ್ತಾರೆ. ಸತತವಾಗಿ ಲಿಂಗಾಯತ ಸಮುದಾಯಕ್ಕೆ ಒಲಿಯುತ್ತೆ ಅಧಿಕಾರದ ಗಾದಿ. 1988 ಮತ್ತೊಂದು ರಾಜಕೀಯ ಪಲ್ಲಟ ನಡೆಯುತ್ತೆ. ಲಿಂಗಾಯತರಿಗೆ ಮತ್ತೆ ಅಧಿಕಾರ ಪ್ರಾಪ್ತವಾಗುತ್ತೆ. ಆ ಸಮುದಾಯದ ಪ್ರಭಾವಿ ನಾಯಕ ಎಸ್ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಾರೆ. ಆದರೆ 9 ತಿಂಗಳಷ್ಟೇ ಅವರು ಈ ಹುದ್ದೆಯಲ್ಲಿರಲು ಶಕ್ತರಾಗ್ತಾರೆ. ನಂತರದ ಕೆಲ ದಿನಗಳ ಕಾಲ ಮತ್ತೆ ಕರ್ನಾಟಕದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬರುತ್ತೆ. ಅದಾದ ಬಳಿಕ ಲಿಂಗಾಯತ ಸಮುದಾಯದ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಯಾಗ್ತಾರೆ. ಈ ಮಾತನ್ನ ದೇವೇಗೌಡರು ಮತ್ತೆ ಉಚ್ಚರಿಸಿರೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತೆ ಲೋಕಸಭೆ ಚುನಾವಣೆಗೆ ಲಿಂಗಾಯತ ಒಕ್ಕಲಿಗ ಜಿದ್ದಾಜಿದ್ದಿ ಆರಂಭವಾಗುತ್ತಾ ಅನ್ನೋ ಕುತೂಹಲ ಸದ್ಯಕ್ಕೆ ಹೆಚ್ಚಾಗಿದೆ. ಕರ್ನಾಟಕದಲ್ಲಿ ಮತ್ತೆ ಪ್ರಬಲ ಸಮುದಾಯಗಳ ಸಮರ ಶುರು. ಇಷ್ಟು ನನ್ನ ಲೆಕ್ಕಕ್ಕೆ ಹೋಗ್ಬಿಡ್ತೀನಿ. 25 ವರ್ಷ ಅವರು ಆಡಿದ್ದಾರೆ. ವಕೀಲ ಕೃಷ್ಣ 5 ವರ್ಷ ಇದ್ದ, ನನ್ನ ಮಗ 20 ತಿಂಗಳಿದ್ದ, ನಾನು 1 ವರ್ಷ ಇದ್ದ. ಆಯ್ತು, ಸಮಾಧಾನ ಆಯ್ತಾ? ನಾವೇ ಮಾಡಿದ್ವಿ. ಅವರು 25 ವರ್ಷ ಲಿಂಗಾಯತ ಆಡಿದ್ದಾರೆ ಈ ಭಾಗದಲ್ಲಿ, ಅವರು ಏನೇನು ಮಾಡಿದ್ದಾರೆ? ಒಟ್ಟಿನಲ್ಲಿ
ಗೌಡರು ಲಿಂಗಾಯತ ನಾಯಕರ ಅಭಿವೃದ್ಧಿ ವಿಚಾರವನ್ನ ಕೆದಕುವ ಮೂಲಕ ಕುಮಾರಸ್ವಾಮಿಯದ್ದು ಒಕ್ಕಲಿಗ ಸರ್ಕಾರ ಅನ್ನೋ ಕೆಲವರ ಟೀಕೆಗೆ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಈ ಉತ್ತರವೇ ಉತ್ತರ ಕರ್ನಾಟಕದ ಅಸ್ಮಿತೆಯನ್ನ ಕೆಣಕು ಮಟ್ಟ ತಲುಪುತ್ತಾ ಅನ್ನೋ ಹೊಸ ಚರ್ಚೆಗಳು ಕೂಡ ಈಗ ಶುರುವಾಗಿದೆ. ಹೆಚ್ಡಿ ದೇವೇಗೌಡರು ಇಂತಹ ಸ್ಫೋಟಕ ಹೇಳಿಕೆ ಕೊಡೋದಕ್ಕೆ ಕಾರಣ ಏನು? ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಜಾತಿ ದಂಗಲ್ ಆರಂಭವಾಗಿದ್ದು ಯಾವಾಗ? ಈ ಎಲ್ಲದರ ಕುರಿತು ಹೇಳ್ತೀವಿ. ಅದಕ್ಕಿಂತ ಮೊದಲು ಸ್ಮಾಲ್ ಬ್ರೇಕ್. ವಿಶ್ವಾಸಮತ ಸೋತ ದಿನ ಬಿಎಸ್ವೈ ಅಪ್ಪ ಮಕ್ಕಳು ಕಾಂಗ್ರೆಸ್ನ ಮುಗಿಸ್ಬಿಡ್ತಾರೆ ಅಂತ ಬಾಂಬ್ ಹಾಕಿದ್ರು. ಅದಾಗಲೇ ಕಾಂಗ್ರೆಸ್ ನಾಯಕರಿಗೆ ಹುಳ ಬಿಟ್ಟಿದ್ರು ಬಿಎಸ್ ಯಡಿಯೂರಪ್ಪ. ಸಿದ್ದರಾಮಯ್ಯ ಅವಧಿಯಲ್ಲಿ ಹಿಂದ ವರ್ಸಸ್ ಅಹಿಂದವಾಗಿದ್ರೆ ಕುಮಾರಸ್ವಾಮಿ ಕಾಲದಲ್ಲಿ ಮತ್ತೆ ಲಿಂಗಾಯತ ವರ್ಸಸ್ ಒಕ್ಕಲಿಗನ. ಅಪ್ಪ ಮಕ್ಕಳಿಗೆ ವರ್ಕೌಟ್ ಆಗಿದ್ದು ಜಾತಿನ. ಈ ಕುರಿತು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ಅಪ್ಪ ಮಕ್ಕಳು ಕಾಂಗ್ರೆಸ್ ಮುಗಿಸಿಬಿಡುತ್ತಾರೆ. ವಿಶ್ವಾಸಮತ ಸೋತ ದಿನ ಬಿಎಸ್ವೈ ಬಾಂಬ್. ಕಾಂಗ್ರೆಸ್ ನಾಯಕರಿಗೆ ಹುಳ ಬಿಟ್ಟಿದ್ದ ಬಿಎಸ್ವೈ. ಶತಾಯಗತಾಯ ಮುಖ್ಯಮಂತ್ರಿ ಆಗಲೇಬೇಕು ಎಂದು ನಿರ್ಣಯಿಸಿದ್ದ ಬಿಎಸ್ವೈ 24 ಗಂಟೆಯಲ್ಲೇ ವಿಶ್ವಾಸ ಕಳೆದುಕೊಂಡಿದ್ದು ಇತಿಹಾಸ. ಆದರೆ ಸದನದಲ್ಲಿ ಸೋತ ದಿನ ಬಿಎಸ್ವೈ ಕಾಂಗ್ರೆಸ್ ನಾಯಕರ ತಲೆಗೆ ಹುಳ ಬಿಡೋ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡಿದ್ರು. ಹುಷಾರ್, ಅಪ್ಪ ಮಕ್ಕಳು ಸೇರಿಕೊಂಡು ಕಾಂಗ್ರೆಸ್ ಮುಗಿಸಿ ಬಿಡುತ್ತಾರೆ ಎಂದು ಎಚ್ಚರಿಕೆ ಕೊಟ್ಟಿದ್ದರು ಬಿಎಸ್ ಯಡಿಯೂರಪ್ಪ. ಇದರ ನೇತೃತ್ವವನ್ನು ವಹಿಸಿದಂತ ಕಳಾನಾಯಕ ನೀವೇನೆ, ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ಅಷ್ಟೇ. ನಿಮ್ ಬಗ್ಗೆ ಗೌರವ ಇದ್ದಾರೆ ಸ್ವಾಮಿ ಶಿವಕುಮಾರ್ ಅವರೇ, ನೀವೇನೆ ಹೇಳಿಕೆ ಕೊಟ್ಟಿದ್ದ 2-3 ದಿವಸದಿಂದ. ನಾನು ಹೇಳಲ್ಲ, ಆ ವಿಷಯ ಮಾತನಾಡಲ್ಲ. ಯಾಕೆ? ನಾನು ತೀರ್ಮಾನ ಮಾಡಿದ್ದೇನೆ ಕಾಂಗ್ರೆಸ್ಸಿನ ಯಾವುದೇ ಮುಖಂಡರ ಬಗ್ಗೆ. ಇನ್ನು ಮುಂದೆ ಸಾರ್ವಜನಿಕವಾಗಿ ನಮ್ಮ ಸದಸ್ಯರಿಗೂ ಹೇಳ್ತಾ ಇದ್ದೇನೆ, ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ. ನಮ್ಮ ವಿರುದ್ಧ, ನಿಮ್ಮ ವಿರುದ್ಧ ಅಲ್ಲ. ಆದ್ರೆ ಆ ಕ್ಷಣ ಕಾಂಗ್ರೆಸ್ ನಾಯಕರು ನಕ್ಕು ಸುಮ್ಮನಾಗಿದ್ರು. ಬೆನ್ನಲ್ಲೇ ನಡೆದ ವಿಶ್ವಾಸಮತ ಕಲಾಪದಲ್ಲಿ ಹೆಚ್ಡಿಕೆ ವಿಕ್ಟರಿ ಸಿಂಬಲ್ ತೋರಿಸಿದ್ರು. ಜೊತೆಗೆ ಸಾಥ್ ಕೊಟ್ಟಿದ್ದು ಡಿಕೆ ಶಿವಕುಮಾರ್ ಎಂಬ ಪ್ರಬಲ ಕಾಂಗ್ರೆಸ್ ಹಾಗೂ ಒಕ್ಕಲಿಗ ನಾಯಕ. ಈ ದೃಶ್ಯಗಳೇ ಸಾಕಿತ್ತು ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಒಕ್ಕಲಿಗರ ಯುಗ ಆರಂಭವಾಗಿದೆ ಅಂತ ಹೇಳಲು. ಇದೇ ನಿಟ್ಟಿನಲ್ಲಿ ಚರ್ಚೆಗಳು ವ್ಯಾಖ್ಯಾನಗಳು ಶುರುವಾದವು. ಇದರ ಮುಂದುವರಿದ ಭಾಗ ಎನ್ನುವಂತೆ ಸಂಪುಟ ರಚನೆಯಲ್ಲಿ ಲಿಂಗಾಯತರಿಗೆ ಅನ್ಯಾಯವಾಗಿದೆ ಎಂಬ ಕೂಗು ಕೇಳಿಬಂತು. ಎಂಬಿ ಪಾಟೀಲ್ ಕಣ್ಣು ಮತ್ತಷ್ಟು ಕೆಂಪಾಗಿ ಹೋಯಿತು. ಇವೆಲ್ಲ ಆರೋಪಗಳಿಗೂ ಕಳಶವಿಟ್ಟಂತೆ ಕುಮಾರಸ್ವಾಮಿ ಹಠ ಹಿಡಿದು ಮಂಡಿಸಿದ ಬಜೆಟ್, ಅಣ್ಣ ತಮ್ಮರ ಬಜೆಟ್, 3 ಜಿಲ್ಲೆಗಳ ಬಜೆಟ್ ಎಂಬ ಹಣೆಪಟ್ಟಿಯನ್ನ ಹೊತ್ತುಕೊಳ್ತು. ಸಾಲಮನ್ನಾದಿಂದ ಕೂಡ ಹಳೆ ಮೈಸೂರಿಗೆ ಅನುಕೂಲ ಎನ್ನುವಂತಹ ವರದಿಗಳು ಸ್ಫೋಟಗೊಂಡವು. ಇವೆಲ್ಲದರ ಒಟ್ಟಾರೆ ಅಂಶವೇ ಇದೊಂದು ಒಕ್ಕಲಿಗರ ಸರ್ಕಾರ ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ನಮ್ಮ ಹೋರಾಟ ಏನಿದ್ರು ಭ್ರಷ್ಟ ಅಧಿಕಾರ ದಾಹದಿಂದ ಕುಣಿದು ಕುಪ್ಪಳಿಸ್ತಾ ಇರುವಂತ ಅಪ್ಪ ಮಕ್ಕಳ ಬಗ್ಗೆ ನಮ್ಮ ಹೋರಾಟನೇ ಹೊರತು ಕಾಂಗ್ರೆಸ್ನ ವಿರುದ್ಧ ಅಲ್ಲ. ನಮ್ಮ ವಿರುದ್ಧ, ನಿಮ್ಮ ವಿರುದ್ಧ ಅಲ್ಲ. ಎಸ್, ಅಂದು ವಿಶ್ವಾಸಮತ ಯಾಚನೆಯ ವೇಳೆ ಸದನದಲ್ಲಿ ಗುಡುಗಿದ್ದ ಬಿಎಸ್ವೈ, ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧವಲ್ಲ, ಅಧಿಕಾರದಾಹಿ ಅಪ್ಪ ಮಕ್ಕಳ ವಿರುದ್ಧ ಎಂದಿದ್ದರು. ಇದೊಂದು ಮಾತು ಮುಂಬರುವ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರಗಳಿಗೆ ದಿಕ್ಸೂಚಿಯಂತಿತ್ತು. ಈ ಹಿಂದೆ 2020 ಬಿಕ್ಕಟ್ಟಿನ ವೇಳೆ ಹೆಚ್ಡಿಕೆ ವಿರುದ್ಧ ವಚನಭ್ರಷ್ಟ ಬ್ರಹ್ಮಾಸ್ತ್ರವನ್ನ ಹೊರಿಸಿದ್ದ ಬಿಎಸ್ವೈ ಈ ಬಾರಿ ಅದರ ಅಪ್ಗ್ರೇಡ್ ವರ್ಷನ್ ಮುಂದುವರಿಸುವ ಸೂಚನೆಯನ್ನ ಕೊಟ್ಟಿದ್ದರು. ಇವೆಲ್ಲವನ್ನೂ ಮೌನವಾಗಿ ಗಮನಿಸ್ತಾ ಇದ್ದ ದೊಡ್ಡಗೌಡರು ಮಾತ್ರ ಸಮ್ಮಿಶ್ರ ಸರ್ಕಾರದ ರಾಜಕೀಯ ಸೂತ್ರಗಳತ್ತ ಗಮನ ಇಟ್ಕೊಂಡಿದ್ದರು. ಆದರೆ ಅದ್ಯಾವಾಗ ಎಚ್ ಕೆ ಪಾಟೀಲರಂತಹ ಕಾಂಗ್ರೆಸ್ ನಾಯಕರೇ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಬೀದಿಗಿಳಿದು ಮಾತನಾಡಲು ಆರಂಭಿಸಿದ್ರೋ ಗೌಡರ ಪಿತ್ತ ನೆತ್ತಿಗೇರಿತ್ತು. ಜೊತೆಗೆ ಪ್ರತಿಪಕ್ಷ ಬಿಜೆಪಿ ಇಡೀ ಸರ್ಕಾರವನ್ನ ಒಕ್ಕಲಿಗರ ಸರ್ಕಾರ ಎನ್ನುವಂತೆ ಬಿಂಬಿಸುತ್ತಿದೆ ಅನ್ನೋದನ್ನ ಅರಿಯಬಲ್ಲಷ್ಟು ಅನುಭವ ಗೌಡರಿಗಿದೆ. ಹೀಗಾಗಿ ಕತ್ತಿ ಗುರಾಣಿ ಹಿಡಿದು ಅಖಾಡಕ್ಕಿಳಿದೇ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅವಧಿಯಲ್ಲಿ ಹಿಂದ ವರ್ಸಸ್ ಅಹಿಂದ. ಕುಮಾರಸ್ವಾಮಿ ಕಾಲದಲ್ಲಿ ಮತ್ತೆ ಲಿಂಗಾಯತ ವರ್ಸಸ್ ಒಕ್ಕಲಿಗ.
ಇಡೀ 5 ವರ್ಷದ ಅವಧಿಯನ್ನು ನೋಡಿ ಸಿದ್ದರಾಮಯ್ಯ ಕುರ್ಚಿಯಲ್ಲಿದ್ದಷ್ಟೂ ದಿನ ಹಿಂದ ವರ್ಸಸ್ ಅಹಿಂದ ಕೂಗೆ ಹೆಚ್ಚಾಗಿ ಕೇಳಿ ಬಂದಿದ್ದು ಟಿಪ್ಪು ಜಯಂತಿ, ಆರ್ಎಸ್ಎಸ್ ಕಾರ್ಯಕರ್ತರ ಹತ್ಯೆ, ಹೀಗೆ ಬಿಜೆಪಿ ಕಾಂಗ್ರೆಸ್ ನಡುವಣ ಚುನಾವಣಾ ಅಸ್ತ್ರವೇ ಇದಾಗಿತ್ತು. ಆದರೆ ಬದಲಾದ ಸನ್ನಿವೇಶದಲ್ಲಿ ಈ ಹಿಂದೆ ರಾಜ್ಯ ರಾಜಕಾರಣ ಯಾವ ಲಿಂಗಾಯತರು ಹಾಗೂ ಒಕ್ಕಲಿಗರ ಫೈಟ್ಗೆ ಸಾಕ್ಷಿಯಾಗಿತ್ತೋ ಅದೇ ಮತಗಣಿತಕ್ಕೆ ಬಂದು ನಿಂತಿದೆ. ಮತ್ತೆ ಪ್ರಬಲ ಸಮುದಾಯಗಳ ನಾಯಕರು ಸಮುದಾಯದ ಪ್ರಾಬಲ್ಯವನ್ನ ಮೆರೆಯಲು ಸಜ್ಜಾಗಿದ್ದಾರೆ. ಅದರ ಮುನ್ನುಡಿಯನ್ನ ಲಿಂಗಾಯತ ನಾಯಕ ಯಡಿಯೂರಪ್ಪ ಬರೆದಿದ್ರೆ ಅತ್ತ ಒಕ್ಕಲಿಗರ ಶಕ್ತಿಯಾಗಿ ಕಾಣಿಸಿಕೊಂಡಿರೋ HD ದೇವೇಗೌಡರು ಕೂಡ ಅದೇ ಹಾದಿಯಲ್ಲಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಜಾತಿ ದಂಗಲ್ ಆರಂಭವಾಗಿರೋದಂತೂ ಸತ್ಯ. ಇಷ್ಟು ವರ್ಷ ಲಿಂಗಾಯತರು ಏನ್ ಮಾಡಿದ್ದಾರೆ ಅಂತ ಪ್ರಶ್ನಿಸಿ ಅಖಾಡ ಕೇಳಿದ ಗೌಡರು ಲಿಂಗಾಯತ ನಾಯಕರಿಗೆ ಗುದ್ದು ನೀಡಿದ್ದಾರೆ. ಈ ಹಿಂದೆ ಲಿಂಗಾಯತ ನಾಯಕರಿಗೆ ಪ್ರಬಲ ಪೈಪೋಟಿ ಕೊಟ್ಟ ಒಕ್ಕಲಿಗ ನಾಯಕ ಅಂದ್ರೆ ಅದು HD ದೇವೇಗೌಡರು. 94ರ ಚುನಾವಣೆಯಲ್ಲಿ ದೇವೇಗೌಡರ ದೇಹವ ಕಾಂಗ್ರೆಸ್ಗೆ ಸ್ಪರ್ಧೆ ನೀಡಿದ್ದು ಬಿಜೆಪಿ, JDS ಅಥವಾ ಮತ್ಯಾರು? ಅಪ್ಪ ಮಕ್ಕಳಿಗೆ ವರ್ಕೌಟ್ ಆಗಿದ್ದು ಜಾತಿನಾ? ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಪೈಪೋಟಿ ಕೊಟ್ಟ ಪಕ್ಷ ಅಂದ್ರೆ ಅದು 1983ರಲ್ಲಿ ಜನತಾ ಪಾರ್ಟಿ, ಬಳಿಕ ಜನತಾದಳ. ಹೀಗೆ ಕಾಂಗ್ರೆಸ್ ಅನ್ನ ಒಂದು ಹಂತದಲ್ಲಿ ಹೆಡಮುರಿ ಕಟ್ಟುವಲ್ಲಿ ಸಫಲವಾಗಿದ್ವು. ತನ್ನದೇ ಹವ ಅಂತ ವಿಜೃಂಭಿಸ್ತಾ ಇದ್ದ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಮೊದಲು ಏಟು ನೀಡಿದ್ದೆ ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಮತ್ತು ಅವರ ಜನತಾ ಪಾರ್ಟಿ. ಬಳಿಕ ಕಾಂಗ್ರೆಸ್ಗೆ ಚಾಟಿ ಬೀಸಿದವರಲ್ಲಿ ಪ್ರಮುಖವಾಗಿ ಕಾಣಸಿಗುವವರು JDS ವರಿಷ್ಠ, ಕರ್ನಾಟಕದ ಮಣ್ಣಿನ ಮಗ HD ದೇವೇಗೌಡರು. 10ನೇ ಕರ್ನಾಟಕದ ವಿಧಾನಸಭೆ ಚುನಾವಣೆಯಲ್ಲಿ ತನ್ನದೇ ಹವಾವನ್ನ ಸೃಷ್ಟಿಸಿ ಕಾಂಗ್ರೆಸ್ ವಿರುದ್ಧ ರಾಜ್ಯದಲ್ಲಿ ಅಲೆಯನ್ನ ಎಬ್ಬಿಸುವಲ್ಲಿ ಸಕ್ಸಸ್ ಕಂಡಿದ್ರು. ಈ ರೀತಿಯಲ್ಲಿ ಕರ್ನಾಟಕದ ಜನತೆಗೆ ಹೊಸ ಅಲೆಯ ಪರಿಚಯ ಮಾಡಿ ಒಕ್ಕಲಿಗ ಸಮುದಾಯ ಮತ್ತು ಹೊಸ ಪ್ರಾದೇಶಿಕ ಪಕ್ಷದ ಹೊಳಪು ಏನು ಅನ್ನೋದನ್ನ ತೋರಿಸ್ತಾರೆ HD ದೇವೇಗೌಡರು. ತಮ್ಮದೇ ಪ್ರಾದೇಶಿಕ ಪಕ್ಷದ ಮೂಲಕ HD ದೇವೇಗೌಡರು ಕೂಡ ರಾಜ್ಯದಲ್ಲಿ ಹವಾ ಮೂಡಿಸಿದ್ರೆ ಆ ಅಧಿಕಾರ ದೇವೇಗೌಡರ ಮಕ್ಕಳಿಗೂ ವರ್ಗಾವಣೆಯಾಗುತ್ತೆ. 2007ರಲ್ಲಿ ಬಿಜೆಪಿ ಜೊತೆ JDS ದೋಸ್ತಿ ಮಾಡುವ ಮೂಲಕ ಅಂದಿನ ಸಮ್ಮಿಶ್ರ ಸರ್ಕಾರದಲ್ಲಿ HD ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗ್ತಾರೆ. ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ BS ಯಡಿಯೂರಪ್ಪ ಅಂದು ನಡೆದ ರಾಜಕೀಯ ಬೆಳವಣಿಗೆಗಳನ್ನ ಇಂದು ಕೂಡ ಹೇಳ್ತಾನೆ ಬಂದಿದ್ದಾರೆ. ಅಪ್ಪ ಮಕ್ಕಳ ವಿರುದ್ಧ ಸಮರ ಸಾರುತ್ತಲೇ ಇದ್ದಾರೆ. ದೇವೇಗೌಡರ ಸ್ಫೋಟಕ ಹೇಳಿಕೆಗೆ ಕಾರಣವೇನು? JDS ವರಿಷ್ಠ ದೇವೇಗೌಡರು ನೀಡಿರೋ ಈ ಸ್ಫೋಟಕ ಹೇಳಿಕೆ ತುಂಬಾನೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಲಿಂಗಾಯತ ಸಮುದಾಯದ ನಾಯಕರು 25 ವರ್ಷ ಏನ್ ಮಾಡಿದ್ರು, ಯಾವ ನಾಯಕ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಅವರ ಅವಧಿಯಲ್ಲಿ ಅವರೆಲ್ಲ ಮಾಡಿದ್ದೇನು ಅನ್ನುವಂತಹ ಸ್ಫೋಟಕ ಹೇಳಿಕೆ ಲೋಕಸಭೆ ಚುನಾವಣೆಗೆ ಕರ್ನಾಟಕದಲ್ಲಿ ಮತ್ತೆ 2 ಪ್ರಬಲ ಸಮುದಾಯಗಳು ತೊಡೆತಟ್ಟಿ ನಿಲ್ಲುತ್ತವಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಇದೇ ಹೇಳಿಕೆ ಲೋಕಸಭೆ ಚುನಾವಣೆಯ ದಿಕ್ಸೂಚಿಯಾದರೂ ಅಚ್ಚರಿ ಇಲ್ಲ. ಕರ್ನಾಟಕ ರಾಜಕೀಯದಲ್ಲಿ ಮತ್ತೆ ಜಾತಿ ದಂಗಲ್ ಆರಂಭವಾಗಿದೆ. ವಿಶ್ವಾಸಮತ ಸೋತ ದಿನ BSY ಬಾಂಬ್ ಸಿಡಿಸಿದ್ರೆ ಸದ್ಯ HD ದೇವೇಗೌಡರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಯಾವ ಮಟ್ಟಕ್ಕೆ ಲಿಂಗಾಯತರು ವರ್ಸಸ್ ಗೌಡರ ಫೈಟ್ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದು ಈ ಕ್ಷಣದ ಸ್ಪೆಷಲ್. ಮತ್ತೊಂದು ಸ್ಪೆಷಲ್ ಜೊತೆಗೆ ಸಿಗೋಣ. ನೋಡ್ತಾ ಇರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಸದ್ಯ